ಬೆಳಗಿನ ಶುಭೋದಯ ವಿದ್ಯಾರ್ಥಿಗಳೇ ನಾವು ಇವತ್ತಿನ ತರಗತಿಯಲ್ಲಿ ಲಂಡನ್ ನಗರ ಎನ್ನುವಂತಹ ಗದ್ಯ ಭಾಗವನ್ನು ಅಧ್ಯಯನ ಮಾಡೋಣ ಈ ಲಂಡನ್ ನಗರ ಎನ್ನುವಂಥ ಗದ್ಯ ಭಾಗವನ್ನು ವಿಕೃ ಗೋಕಕ್ ರಚಿಸಿದ್ದಾರೆ ವಿಕೃ ಗೋಕಕ್ ಎಂದರೆ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಕ್ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳನ್ನು ಕಾಣಬಹುದು ಕತೆ ಕಾದಂಬರಿ ಭಾವಗೀತೆ ಕವನ ಆತ್ಮಚರಿತ್ರೆ ಆತ್ಮಕಥನ ಪ್ರಬಂಧ ನಾಟಕ ಪ್ರವಾಸ ಕಥನ ಅಥವಾ ಪ್ರವಾಸ ಸಾಹಿತ್ಯ ಈ ರೀತಿಯಾಗಿ ಸಾಹಿತ್ಯದ ಪ್ರಕಾರಗಳನ್ನು ನಾವು ಕನ್ನಡ ಸಾಹಿತ್ಯದಲ್ಲಿ ಕಾಣಬಹುದು ಅದೇ ರೀತಿಯಾಗಿ ಇವತ್ತಿನ ಅಂದರೆ ಇವತ್ತಿನಂದರೆ ವಾಸ್ತವ ಸಂದರ್ಭದಲ್ಲಿ ಹೆಚ್ಚು ಪ್ರಸ್ತುತವಾಗಿರುವಂತಹ ಸಾಹಿತ್ಯ ಪ್ರಕಾರ ಈ ಪ್ರವಾಸ ಕಥನ ಸಾಹಿತ್ಯವಾಗಿದೆ ಈ ಪ್ರವಾಸ ಕಥನ ಸಾಹಿತ್ಯದಲ್ಲಿ ಪ್ರವಾಸಕ್ಕೆ ಹೋದಂತಹ ವ್ಯಕ್ತಿಯು ತಾನು ಅಲ್ಲಿ ಕಂಡು ಅನುಭವಿಸಿದಂತಹ ಸಿಹಿ ಕಹಿ ನೆನಪುಗಳ ನೆನಪುಗಳನ್ನು ಮತ್ತು ಸ್ಥಳದ ಮಹತ್ವ ಅಲ್ಲಿನ ಜನರ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯ ವ್ಯಾಪಾರ ವಹಿವಾಟು ಎಲ್ಲವನ್ನೂ ಬಹುಮುಖ ಎಲ್ಲವನ್ನೂ ಬರಹದ ಮೂಲಕ ಹೇಳಿಕೊಳ್ಳುವಂತಹ ಒಂದು ಸಾಹಿತ್ಯ ಪ್ರಕಾರವಾಗಿ ಇಂದು ಇವತ್ತು ಪ್ರವಾಸ ಸಾಹಿತ್ಯ ಮಾಡುತ್ತಿದೆ ಈ ನಿಟ್ಟಿನಲ್ಲಿ ಇಂಗ್ಲೆಂಡಿನ ರಾಜಧಾನಿಯಾದಂತಹ ಲಂಡನ್ ನಗರಕ್ಕೆ ಪ್ರವಾಸಕ್ಕೆ ಹೋದಂತಹ ವಿಕೃ ಗೋಕಕ್ರವರು ಅಲ್ಲಿ ಅವರಿಗಾದಂತಹ ಅನುಭವಗಳನ್ನು ಈ ಲಂಡನ್ ನಗರ ಎನ್ನುವಂಥ ಪಠ್ಯದಲ್ಲಿ ಹೇಳಿಕೊಂಡಿದ್ದಾರೆ ಈ ಒಂದು ಪಾಠದಲ್ಲಿ ಬರತಕ್ಕಂಥ ಬಹುಮುಖ್ಯ ಅಂಶಗಳು ನಾವೀಗ ಅಧ್ಯಯನ ಮಾಡೋಣ ಅಲ್ಲಿ ಅವರಿಗೆ ಅವರಿಗಾದಂತಹ ಅನುಭವ ಮತ್ತು ಅಲ್ಲಿ ಅವರ ಮನಸ್ಸೆಳೆದಂತಹ ಘಟನೆಗಳ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ ಈಗ ಅಲ್ಲಿನ ಸಾರಿಗೆ ವ್ಯವಸ್ಥೆ ವ್ಯಾಪಾರ ವಹಿವಾಟು ಮತ್ತು ಹೆಚ್ಚಿನ ಜನ ಜನಸಂದಣಿಯಿಂದ ಟ್ರಾಫಿಕ್ ಜಾಸ್ತಿಯಾಗಿ ಭೂಗರ್ಭದಲ್ಲಿ ಗಾಡಿಗಳನ್ನು ಬಿಟ್ಟಿದ್ದಾರೆ ಅಂದರೆ ಈಗಾಗಲೇ ಭೂಗರ್ಭದಲ್ಲಿ ಗಾಡಿಗಳನ್ನು ಬಿಟ್ಟಿದ್ದಾರೆ ಅಂದರೆ ಟ್ರಾಮ್ ಅಂತ ಕರೀತಾರೆ ಟ್ರಾಮ್ ಬಸ್ ಅಂದರೆ ನಮ್ಮ ಬೆಂಗಳೂರಿರ್ತಕ್ಕಂತಹ ಮೆಟ್ರೋ ವೆಹಿಕಲ್ಸ್ ಏನಿದೆ ಆ ರೀತಿಯಾಗಿ ಅಲ್ಲಿ ಟ್ರಾಮ್ ಬಸ್ಸುಗಳಿದೆ ಈ ರೀತಿಯಾಗಿ ವಿದ್ಯುತ್ ಚಾಲಿತ ಯಂತ್ರದ ವಾಹನಗಳಲ್ಲಿ ಕೆಲಸ ಕಾರ್ಯನಿರ್ವಹಿಸ್ತವೆ ಅಂತ ಇಲ್ಲಿ ಹೇಳ್ತಾರೆ ಅವರು ಮತ್ತು ಊಲವರ್ತ ಸ್ಟೇಷನರಿ ಅಂಗಡಿಯನ್ನು ಅವರು ಪ್ರವೇಶ ಮಾಡ್ತಾರೆ ಊಲವರ್ತ ಸ್ಟೇಷನರಿ ಅಂಗಡಿ ಈ ಅಂಗಡಿಯಲ್ಲಿ ಪ್ರತಿಯೊಂದು ವಸ್ತುವನ್ನು ಪ್ರತಿಯೊಂದು ವಸ್ತುವು ಸಿಗುವಂತಹ ಒಂದು ಅಂಗಡಿಯಾಗಿರ್ತದೆ ಹೂಗಳಿಂದ ಹಿಡಿದು ಪ್ರತಿಯೊಂದು ವಸ್ತುವು ಇಲ್ಲಿಗೆ ಭೇಟಿ ಕೊಡ್ತಾರೆ ಮತ್ತು ಅದೇ ರೀತಿಯಾಗಿ ಸ್ಟ್ಯಾಂಡದಲ್ಲಿಯ ಸ್ಯಾವೋಯ್ ಸಿಂಪಿಗಳು ಅಂದರೆ ಇಲ್ಲಿ ಸಿಂಪಿಗಳು ಅಂದರೆ ಇಲ್ಲಿ ಅಲ್ಲಿ ಬಟ್ಟೆ ಉಲಿಯುವಂತಹ ಸಂಸ್ಥೆಗಳು ಸಿಂಪಿಗಳು ಅಂದರೆ ಅದೇ ರೀತಿಯಾಗಿ ಅಲ್ಲಿ ಒಂದು ಕೋಟ್ ಹೊಲಿಬೇಕಾದರೆ ಅಲ್ಲಿ ನೂರು ರೂಪಾಯಿಗಳನ್ನು ತೆರೆಯಬೇಕಾಗ್ತದೆ ಅಂದರೆ ಅಥವಾ ಕೊಡಬೇಕಾಗ್ತದೆ ಮತ್ತು ಆ ಒಂದು ಲಂಡನ್ ನಗರದಲ್ಲಿ ಗಂಡಿಗಿಂತ ಹೆಚ್ಚು ಹೆಣ್ಣೆಹಲ್ಲಿ ಕೆಲಸ ಕಾರ್ಯನಿರ್ವಹಿಸ್ತಾಳೆ ಮತ್ತು ಹೋಟೆಲ್ಗಳ ಹೋಟೆಲ್ ಓಟೆಲ್ಲುಗಳಲ್ಲಿ ಅಂಗಡಿಗಳಲ್ಲಿ ಮತ್ತು ಟೈಪಿಸ್ಟ್ ಟೈಪಿಸ್ಟ್ ಕೆಲಸಗಾರರಾಗಿ ಕಾರಕೂನ ಮತ್ತು ಸಿನಿಮಾಗೃಹಗಳಲ್ಲಿ ಅಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅವರು ಮತ್ತು ಕಾಲೇಜುಗಳಲ್ಲಿ ಸಿಪಾಯಿಣಿಯರಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಲ್ಲಿ ಗಂಡಿಗಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಕೆಲಸ ಕಾರ್ಯ ನಿರ್ವಹಿಸ್ತಾರೆ ಮತ್ತು ಇನ್ನೊಂದು ಬಹುಮುಖ್ಯವಾದ ಘಟನೆ ಅಂದರೆ ಅಲ್ಲಿ ಅವರು ಭೇಟಿ ಕೊಡುವಂಥ ಸ್ಥಳ ಇಂಡಿಯಾ ಕಚೇರಿಯ ವರ್ಣನೆಯನ್ನು ಹೇಳ್ತಾ ಹೋಗ್ತಾರೆ ಈ ಒಂದು ಲಂಡನ್ ನಗರ ಎನ್ನುವಂಥ ಗದ್ಯದಲ್ಲಿ ಅಲ್ಲಿ ಇಂಡಿಯಾ ಕಚೇರಿ ವರ್ಣನೆ ಮಾಡ್ತಾರೆ ಮತ್ತು ಅಲ್ಲಿನ ವಾಚನಾಲಯ ಅಂದರೆ ಗ್ರಂಥಾಲಯ ಮತ್ತು ಮ್ಯೂಸಿಯಂ ವಸ್ತು ಸಂಗ್ರಹಾಲಯದ ಬಗ್ಗೆ ಹೇಳ್ತಾ ಹೋಗ್ತಾರೆ ಮತ್ತು ದೊಡ್ಡ ದೊಡ್ಡ ಕಂಪನಿಗಳ ಕಂಪನಿಗಳು ಮತ್ತು ಬ್ಯಾಂಕುಗಳ ಬಗ್ಗೆ ಅದೆಲ್ಲ ಹೇಳ್ತಾ ಹೋಗ್ತಾರೆ ಈ ಒಂದು ಗದ್ಯದಲ್ಲಿ ಮತ್ತೆ ಟ್ರಾಫಲ್ಗಾರ್ ಸ್ಕ್ವೇರ್ ಅಂದರೆ ಇಲ್ಲಿ ನಿಲ್ಸನ್ ಮಂಡ್ಯಲ್ ಇರತಕ್ಕಂತಹ ಅಂದರೆ ನಿಲ್ಸನ್ ಮಂಡೇಲನ ಒಂದು ವಿಗ್ರಹ ಇರ್ತಕ್ಕಂಥ ಒಂದು ಸ್ಥಳ ಇದು ಮತ್ತೆ ಇಲ್ಲಿ ಪ್ರತಿಯೊಂದು ಬೀದಿಗೂ ಇತಿಹಾಸದ ಪ್ರಸಿದ್ಧ ಪುರುಷರ ಪ್ರತಿಮೆಯಲ್ಲಿ ಇಲ್ಲಿ ಅವರು ಸಂದರ್ಶನ ಮಾಡ್ತಾ ಹೋಗ್ತಾರೆ ನಾವು ಪಠ್ಯವನ್ನು ತಿಳ್ಕೊಳ್ಳುವಂಥ ಸಮಯದಲ್ಲಿ ಇವೆಲ್ಲವನ್ನು ಸಹ ನಾವು ವಿವರಣವಾಗಿ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ಅದೇ ರೀತಿಯಾಗಿ ಸುಮ ಸಮಯಕ್ಕೆ ಹೆಚ್ಚು ಮಹತ್ವ ನೀಡುವಂತಹ ನೀ ನೀಡುವುದಾಗಿರ್ತಾರೆ ಇಲ್ಲಿ ಲಂಡನ್ನಲ್ಲಿ ಸಮ ಟೈಮ್ಗೆ ಹೆಚ್ಚು ವ್ಯಾಲ್ಯೂ ಕೊಡ್ತಾ ಇರ್ತಾರೆ ಮಹತ್ವವನ್ನು ನೀಡುವಂಥದ್ದು ಮತ್ತು ಹೆಣ್ಣು ಮಕ್ಕಳ ಟೊಪ್ಪಿಗೆ ಅಲ್ಲಿ ಲಂಡನ್ನಲ್ಲಿ ಹೆಚ್ಚು ವಿವಾದಕ್ಕೆ ಒಳಗಾದಂತಹ ಸಮಸ್ಯೆ ಅಂದರೆ ಹೆಣ್ಣು ಮಕ್ಕಳ ಟೊಪ್ಪಿಗೆ ಅಂದರೆ ಒಂದು ಒಂದು ಟೋಪಿಗೆ ಇದ್ದಂತೆ ಅಂದರೆ ಒಂದು ಟೋಪಿ ಇದ್ದಂಗೆ ಇನ್ನೊಂದು ಇನ್ನೊಂದು ಟೋಪಿ ಇರೋದಿಲ್ಲ ಆ ರೀತಿ ಇರ್ತವೆ ಅಲ್ಲಿನ ಹೆಣ್ಣು ಮಕ್ಕಳು ಧರಿಸುವಂಥ ಟೋಪಿಗಳು ಅದು ಒಂದು ಅಲ್ಲಿ ಬಹುಮುಖ್ಯವಾಗಿ ವಿಕ್ ವಿಖಕ್ರ ಅವರು ಹೇಳ್ತಾ ಹೋಗ್ತಾರೆ ಮತ್ತೆ ವೆಸ್ಟ್ ವೆಸ್ಟ್ ಮಿನ್ಸ್ಟರ್ ಹಬೆ ಅಂದರೆ ಇದೊಂದು ಪ್ರಾರ್ಥನಾ ಮಂದಿರ ಇದನ್ನು ಸಾವಿರಾರು ವರ್ಷಗಳಿಂದ ಅಂದರೆ ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಿ ಸಾವಿರಾರು ವರ್ಷಗಳಾಗಿರ್ತದೆ ಇದೊಂದು ಮ್ಯೂಸಿಯಂ ತರ ಕಾರ್ಯನಿರ್ವಹಿಸ್ತಾ ಇರ್ತದೆ ಅಲ್ಲಿ ಪಯೆಟ್ಸ್ ಕಾರ್ನರ್ ಅಂದರೆ ಕವಿಗಳ ಒಂದು ವಿಗ್ರಹಗಳು ಮತ್ತು ವಿಜ್ಞಾನಿಗಳ ಮೂರ್ತಿಗಳು ಇವೆಲ್ಲವೂ ಸಹ ಅಲ್ಲಿ ಅವರು ಸಂದರ್ಶನ ಮಾಡ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಅರಸನ ಮನೆಯೂ ಸಹ ಅವರು ಕಾಣ್ತಾ ಹೋಗ್ತಾರೆ ಲಂಡನ್ನಲ್ಲಿ ಅರಸನ ಮನೆಗೂ ಸಹ ಭೇಟಿ ಕೊಡ್ತಾರೆ ಅಲ್ಲಿ ಅರಸರ ಒಂದು ವಿಗ್ರಹಗಳೆಲ್ಲ ನೋಡ್ತಾ ಹೋಗ್ತಾರೆ ಇಷ್ಟು ಇದರ ಈ ಒಂದು ಲಂಡನ್ ನಗರದಲ್ಲಿ ಅವರು ಬಹುಮುಖ್ಯವಾಗಿ ಹೇಳ್ತಕ್ಕಂತಹ ಮತ್ತು ಅವರು ಈ ಒಂದು ಪಠ್ಯದಲ್ಲಿ ಹೇಳ್ಕೊಳ್ಳುವಂತಹ ಒಂದು ಘಟನೆಗಳ ಬಗ್ಗೆ ಎಲ್ಲ ಹೇಳ್ಕೊಳ್ತಾ ಹೋಗ್ತಾರೆ ಈಗ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ ಗದ್ಯ ಲಂಡನ್ ನಗರ ಕವಿ ಪರಿಚಯ ಲೇಖಕರು ವಿನಾಯಕ ಕೃಷ್ಣ ಗೋಕಕ್ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಕ್ ಅಂದರೆ ವಿಕೃ ಗೋಕಕ್ ಅಂತ ಕರೀತಾರೆ ಇವ್ರನ್ನ ವಿಕೃ ಗೋಕಕ್ ಅಂತೇಳಿ ಕರೀತಾರೆ ಇವರು ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಕ್ ಅಂತೇಳಿ ಮತ್ತು ಇವರ ಕಾಲ ಹುಟ್ಟಿದ ದಿನಾಂಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇವರು ಜನಿಸ್ತಾರೆ ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸ್ತಾರೆ ವಿಕ್ರ ಅವರು ರಾವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸ್ತಾರೆ ಮತ್ತು ಇವರು ಯಾವ ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾರೆ ಅಂದರೆ ಇವರು ಪುಣೆಯ ಪರ್ಗ್ಯೂಸನ್ ಪರ್ಗ್ಯೂಸನ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಧಾರವಾಡದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ಇವರು ಕಾರ್ಯನಿರ್ವಹಿಸ್ತಾರೆ ವಿಕ್ರು ಗೋಕರ್ಕ್ರ ಅವರು ಪುಣೆಯ ಪರ್ಗ್ಯೂಸನ್ ಕಾಲೇಜಿನಲ್ಲಿ ಮತ್ತು ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಇವರು ಕಾರ್ಯನಿರ್ವಹಿಸ್ತಾರೆ ಅದೇ ರೀತಿಯಾಗಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕುಲಪತಿಗಳಾಗಿ ಸಹ ಇವರು ಕಾರ್ಯನಿರ್ವಹಿಸ್ತಾರೆ ಯಾರು ವಿಕೃ ಗೋಕರ್ಕ್ರವರು ಅದೇ ರೀತಿಯಾಗಿ ಇವರು ಬರೆದಂತಹ ಕೃತಿಗಳು ಸಮುದ್ರ ಗೀತೆಗಳು ಪಯಣ ಉಗಮ ಇಜ್ಜೋಡು ಸಮರಸವೇ ಜೀವನ ಭಾರತ ಸಿಂಧು ರಶ್ಮಿ ಇಷ್ಟು ಅವರು ಬರೆದಂತಹ ಕೃತಿಗಳು ಮತ್ತು ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಪೃಥ್ವಿ ದ್ಯಾವಪೃಥ್ವಿ ದ್ಯಾವಪೃಥ್ವಿ ಎನ್ನುವಂತಹ ಕೃತಿಗೆ ಇದು ಹೆಚ್ಚು ಫೇಮಸ್ ಆದಂಥ ಕೃತಿ ಆದ್ದರಿಂದಾಗಿ ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅದೇ ರೀತಿಯಾಗಿ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ಕೊಟ್ಟು ಗೌರವಿಸಿದೆ ಅದೇ ರೀತಿಯಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಡಿ ಡಿಟ್ ಪದವಿಯನ್ನು ಕೊಟ್ಟು ಗೌರವಿಸಿದೆ ಅದೇ ರೀತಿಯಾಗಿ ಇವರ ಒಂದು ಸಮಗ್ರ ಸಾಹಿತ್ಯಕ್ಕೆ ಇವರ ಒಟ್ಟು ಇವರ ಅಷ್ಟು ಸಾಹಿತ್ಯ ಅಂದರೆ ಕನ್ನಡ ಸಾಹಿತ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಷ್ಟು ಕೊಡುಗೆಯನ್ನು ಅಷ್ಟು ಕೊಡುಗೆಗೆ ಅಥವಾ ಅವರ ಅಷ್ಟು ಸಾಹಿತ್ಯಕ್ಕೆ ಸೇರಿ ಇವರು ಸಮಗ್ರ ಸಾಹಿತ್ಯಕ್ಕೆ ಇವರು ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಬಂದಿದೆ ಅದೇ ರೀತಿಯಾಗಿ ಪದ್ಮಶ್ರೀ ಪದ್ಮಶ್ರೀ ಪ್ರಶಸ್ತಿ ಸಹ ಬಂದಿದೆ ಇವರಿಗೆ ಅದೇ ರೀತಿಯಾಗಿ ಪದ್ಮ ಪ್ರಶಸ್ತಿ ಸಹ ಬಂದಿದೆ ಅದೇ ರೀತಿಯಾಗಿ ಈ ಒಂದು ಲಂಡನ್ ನಗರ ಎನ್ನುವಂತಹ ಪಠ್ಯ ಭಾಗವನ್ನು ನಾವು ಯಾವ ಕೃತಿಯಿಂದ ಆಯ್ದೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದರೆ ಈ ಒಂದು ಲಂಡನ್ ನಗರ ಎನ್ನುವಂತಹ ಗದ್ಯ ಭಾಗವನ್ನು ನಾವು ಸಮುದ್ರದ ಆಜ್ಜೆಯಿಂದ ಎನ್ನುವಂತಹ ಕೃತಿಯಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಈ ಲಂಡನ್ ನಗರ ಎನ್ನುವಂತಹ ಕೃತಿಯನ್ನು ನಾವು ಅಥವಾ ಗದ್ಯವನ್ನು ನಾವು ಸಮುದ್ರದ ಆಚೆಯಿಂದ ಎನ್ನುವಂತಹ ಕೃತಿಯಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಈಗ ಗದ್ಯ ಭಾಗವನ್ನು ಅಧ್ಯಯನ ಮಾಡೋಣ ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗುವುದಾಗುವುದಿಲ್ಲ ಬಹಳ ಹೊತ್ತು ನಡು ನಡುವೆ ನಿಲ್ಲಬೇಕಾಗುತ್ತದೆ ಇದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಗಳನ್ನು ಅಥವಾ ಗಾಡಿಯನ್ನು ಒಯ್ದಿದ್ದಾರೆ ಹಳಿ ಎಲೆಕ್ಟ್ರಿಕ್ ಗಾಡಿ ನಿಲ್ಮನೆ ಎಲ್ಲ ಒಳಗೆ ಒಮ್ಮೊಮ್ಮೆ ನೆಲದ ಕೆಳಗೆ ಐವತ್ತು ಫೂಟು ಹೋಗಿರುತ್ತೇವೆ ಜೋರಾಗಿ ಗಾಳಿ ಬೀಸುವಷ್ಟು ಅವೆಯಾಡುವಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಿಮಿಷಕ್ಕೊಂದರಂತೆ ಕತ್ತಲು ಗವಿಯೊಳಗಿಂದ ಹಾಯ್ದು ಗಾಡಿಗಳು ದಡ ದಡ ಹೋಗುತ್ತಿರುತ್ತವೆ ವಿಚಿತ್ರ ಸೃಷ್ಟಿ ಇಷ್ಟು ಕೆಳಗೆ ಅಗಲೆಲ್ಲ ಹತ್ತಿ ಹಿಳಿಯುವುದು ಹೇಗೆ ಅದಕ್ಕಾಗಿ ಎಕ್ಸಲೇಟರ್ಸ್ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಇವು ಒಂದೇ ಸಮನೆ ತಿರುಗುತ್ತಿರುತ್ತವೆ ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರೆ ತಿರುಗು ತಿರುತು ಅನಾಯಾಸವಾಗಿ ಮೇಲೆ ಇಲ್ಲವೇ ಕೆಳಗೊಯ್ದು ಬಿಡುತ್ತವೆ ಇಲ್ಲಿಗಾಗಲೇ ಒಂದು ಇಮ್ಯಾಜಿನೇಷನ್ ತಗೊಳ್ಳಿ ನೀವು ಇಲ್ಲಿಗೆ ಈಗಾಗಲೇ ಇಲ್ಲಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಅವರು ಇಳಿದಿದ್ದಾರೆ ಯಾರು ಬಿಕ್ಕುಗೆ ಹೋಗೋಕೆ ಇಳಿದಿದ್ದಾರೆ ಅಲ್ಲಿ ಹೋಗಿ ಅವರೆಲ್ಲ